ಈ ಮೂರನ್ನು ಮಾಡಿದರೆ ಸಾಕು, ನೀವು ಬೇಗ ಬೆಳೆದೋಗ್ಬಿಡ್ತೀರಾ. ಬೇಕಿದ್ರೆ ನೀವೇ ನೋಡಿ, ಇದನ್ನು ನಾನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಅವನು ಮಾಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸನಾತನದ ನೆಪದಲ್ಲಿ, ಧರ್ಮದ ನೆಪದಲ್ಲಿ, ಭಕ್ತಗಣದ ಮೂಲಕ ನಮ್ಮನ್ನು ಪುರಾತನಕ್ಕೆ ಕರ್ಕೊಂಡೋಗೋ ಒಬ್ಬ ಅದ್ಭುತ ವ್ಯಕ್ತಿಯನ್ನು BJP ಆಡಳಿತ ಇವತ್ತು ನಮಗೆ ಕೊಟ್ಟಿದೆ. ಅವ್ರು ಯಾರು ಅಂದರೆ, ಅದು ನಮ್ಮ ಬಾಬಾ ರಾಮದೇವ್. ಸ್ನೇಹಿತರೆ ನಮಸ್ಕಾರ. ಆಯುರ್ವೇದದ ಹೆಸರು ಹೇಳ್ಕೊಂಡು ಬೇಗ ಬೆಳಿಬೇಕು ಮತ್ತು ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು ಅಂದರೆ ನೀವು ಈ ವ್ಯಕ್ತಿಯನ್ನು ಫಾಲೋ ಮಾಡಿದ್ರೆ ಸಾಕು, ಬೆಳೆದೋಗ್ಬಿಡ್ತೀರಾ. ಅದು ಹೆಂಗೆ ಅಂದರೆ, ಮೊದಲು ಸರ್ಕಾರದ ವ್ಯಕ್ತಿಯನ್ನೇ ಜಾಹೀರಾತಿಗೆ ಬಳಸ್ಕೊಬಿಡ್ಬೇಕು. ಯಾಕೆ ಅಂದರೆ, ಆವಾಗ ನೀವೇನು ತಪ್ಪು ಮಾಡಿದ್ರೂ ಕೂಡ ನಿಮ್ಮನ್ನು ಕಂಟ್ರೋಲ್ ಮಾಡೋರು ಯಾರೂ ಇರೋದಿಲ್ಲ. ನಿಮ್ಮ ಆಯುರ್ವೇದದ ಔಷಧಿಗಳು ಬಹಳ ಕೆಟ್ಟದಾಗಿದ್ದರೂ ಪರವಾಗಿಲ್ಲ, ಅದನ್ನು ಸೇಲ್ ಮಾಡಬೇಕು ಅಂದರೆ ಕೆಲವು ಯೋಗ ಥರದ ಪ್ರೋಗ್ರಾಮ್ಗಳನ್ನು ಮಾಡಿ ಅಲ್ಲಿ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳಲ್ಲಿ ನಿಮ್ಮ ಔಷಧಿಗಳನ್ನ ತೋರಿಸಿ ಜನರು ಕೊಂಡ್ಕೊಳ್ಳೋ ಥರ ಮಾಡಬೇಕು. ಇನ್ನೊಂದು ಮುಖ್ಯವಾಗಿರೋ ಅಂಶ ಏನು ಅಂದರೆ, ನಿಮ್ಮ ಎಲ್ಲ ಔಷಧಿಗಳು ಎಲ್ಲವೂ ತಪಾಸಣೆಗೆ ಒಳಪಟ್ಟಿದ್ದಾವೆ, ಇದನ್ನು ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಅಂತ ಸುಳ್ಳೋ ಪಳ್ಳೋ ಹೇಳಿ ಜನರನ್ನು ನಂಬಿಸ್ಬೇಕು. ಈ ಮೂರನ್ನು ಮಾಡಿದರೆ ಸಾಕು, ನೀವು ಬೇಗ ಬೆಳೆದೋಗ್ಬಿಡ್ತೀರಾ. ಬೇಕಿದ್ರೆ ನೀವೇ ನೋಡಿ, ಇದನ್ನು ನಾನು ಹುಟ್ಟಿಸ್ಕೊಂಡು ಹೇಳ್ತಾ ಇಲ್ಲ, ಅವನು ಮಾಡಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಒಬ್ಬ ರೈತನ ಮಗನಾಗಿ ಹರಿಯಾಣದ ಅಲಿಪುರ್ ಹಳ್ಳಿಯಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದ ಮಗು 6ನೇ ಕ್ಲಾಸಿಗೆ ಓದೋದನ್ನು ನಿಲ್ಲಿಸ್ಬಿಡುತ್ತೆ. ಕೊನೆಗೆ ಯೋಗ ಕಲಿಬೇಕು ಅಂತ ಗುರುಕುಲಕ್ಕೆ ಸೇರಿಕೊಂಡು ಅಲ್ಲಿ ದೊಡ್ಡದಾಗಿ ಬೆಳೆದು ಅಲ್ಲಿ ಸಂಸ್ಕೃತ ಭಾಷೆ ಮತ್ತು ಧಾರ್ಮಿಕ ಗ್ರಂಥಗಳನ್ನು ಅಧ್ಯಯನ ಮಾಡಿ ಫ್ರೀ ಇದ್ದಾಗ ಜನರಿಗೆ ಯೋಗ ಹೇಳ್ಕೊಂಡು ಜೀವನ ಕಳೀತಾ ಇರ್ತಾರೆ. ಕೊನೆಗೆ ಜೀವನದಲ್ಲಿ ಬೇಸತ್ತು ಸನ್ಯಾಸತ್ವವನ್ನೇ ಸ್ವೀಕರಿಸಿ ಬದಲಾಗ್ಬಿಡ್ತಾರೆ. ಅವ್ರು ಯಾರು ಅಂದರೆ, ರಾಮಕಿಶನ್ ಯಾದವ್ ಅಲಿಯಾಸ್ ಬಾಬಾ ರಾಮದೇವ್. 2002ರಲ್ಲಿ ಕೆಲವು TVಗಳ ಮೂಲಕ ತನ್ನ ತಿರುಗೋ ಹೊಟ್ಟೆಯನ್ನು ತೋರಿಸ್ಕೊಂಡು ಯೋಗಪಟುವಾಗಿ ಜನರಿಗೆ ಪರಿಚಯ ಆಗ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ 2006ರಲ್ಲಿ ತನ್ನ ಯೋಗ ಶಿಬಿರದಲ್ಲಿ ಪರಿಚಯ ಆದ ಬಾಲಕೃಷ್ಣ ಅನ್ನೋರ ಜೊತೆ ಸೇರಿ ಪತಂಜಲಿ ಯೋಗ ಪೀಠ ಮತ್ತು ಪತಂಜಲಿ ಆಯುರ್ವೇದವನ್ನು ಸ್ಥಾಪನೆ ಮಾಡ್ತಾರೆ. ಸುಮಾರು 10,000 ಕೋಟಿ ದುಡ್ಡಿಂದ ಶುರುವಾದ ಇವರ ಬಿಸ್ನೆಸ್ಸು 2 ರೂಪದಲ್ಲಿ ಜನರಿಗೆ ಪರಿಚಯ ಆಗುತ್ತೆ. ಒಂದು, ಬಾಬಾ ರಾಮದೇವ್ ಅವರ ಯೋಗದ ಕಾರ್ಯಕ್ರಮಗಳು. ಇನ್ನೊಂದು, ಅದೇ ಸಂದರ್ಭದಲ್ಲಿ ಒಟ್ಟೊಟ್ಟಿಗೆ ಪತಂಜಲಿ ಉತ್ಪನ್ನಗಳ ಅಡ್ವರ್ಟೈಸ್ಮೆಂಟ್ಗಳು. ಅವತ್ತಿಗೆ ಸುಮಾರು 30 ಸೆಕೆಂಡ್ಗೆ ಒಂದು ಸಾರಿ ಬಾಬಾ ರಾಮದೇವ್ TV ಪರದ ಮೇಲೆ ಕಾಣಿಸ್ಕೊಂಡು ಹೊಸ ದಾಖಲೆ ಬರೆದಿರ್ತಾರೆ. ಇದರಿಂದಾಗಿ ಕೆಲವೇ ಕೆಲವು ವರ್ಷಗಳಲ್ಲಿ ಯೋಗ ಮತ್ತು ಪತಂಜಲಿ ಐಟಮ್ಗಳು ದೇಶ ಬಿಟ್ಟು ವಿದೇಶಗಳಿಗೂ ಆವರಿಸ್ಕೊಳ್ಳುತ್ತೆ. ಅತಿ ಕಡಿಮೆ ಅವಧಿನಲ್ಲಿ ರಾಮದೇವ್ ದೇಶದ ಶ್ರೀಮಂತ ಪಟ್ಟಿಯನ್ನು ಸೇರ್ಕೊಂಡ್ಬಿಡ್ತಾರೆ. 2013ರಲ್ಲಿ ಅವರೇ ಹೇಳ್ಕೊಂಡಿರೋ ಲಾಭ ಒಂದು ವರ್ಷದಲ್ಲಿ ಅವ್ರಿಗೆ 1,100 ಕೋಟಿ ಆಗಿತ್ತು ಅಂತ ಹೇಳಲಾಗತ್ತೆ. ಇದರ ಮಧ್ಯೆ ಬಾಬಾ ರಾಮದೇವ್ಗೆ ರಾಜಕೀಯದ ಆಸೆ ಕೂಡ ಬೆಳೆಯುತ್ತೆ. ಆದರೆ ಅದ್ಯಾಕೋ ಏನೋ ಅದನ್ನು ಬಿಟ್ಟು 2013ರಲ್ಲಿ ಅಣ್ಣಾ ಆಚಾರ್ಯ ಜೊತೆಗೆ ಭ್ರಷ್ಟಾಚಾರ ವಿರೋಧಿ ಹೋರಾಟಕ್ಕೆ ಕೈಗೊಡಿಸ್ತಾರೆ. ಅಣ್ಣಾ ಆಚಾರ್ಯ ಹೋರಾಟ ಏನಾಗಿತ್ತು, ಅದರಲ್ಲಿ ಸತ್ಯ ಇತ್ತ ಸುಳ್ಳಿತ್ತ, ಅದ್ರ ಪ್ರೊಪಗಂಡ ಏನು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣಂತೆ. ಆದರೆ ಅವತ್ತಿನ ಹೋರಾಟಕ್ಕೆ ಈ ಬಾಬಾ ರಾಮದೇವ್ ಕೈಗೂಡಿಸಿದ್ದಂತೂ ನಿಜ. ಮತ್ತು ಅವತ್ತು ಪೊಲೀಸರು ಅರೆಸ್ಟ್ ಮಾಡೋಕ್ಕೆ ಬಂದಾಗ ಅಣ್ಣಾ ಆಚಾರ್ಯನೂ ಬಿಟ್ಟು ಹಿಂದಿನ ಬಾಗಿಲಿಂದ ಮಾಸ್ಕ್ ಹಾಕ್ಕೊಂಡು ಓಡೋಗಿದ್ದನ್ನು ನಾವು ನೋಡಿದ್ದೀವಿ. ಈ ಹೋರಾಟದ ಫಲವಾಗಿ ಮೋದಿ ಪ್ರಧಾನಿಯಾಗಿ 2014ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಈ ದಿನಕ್ಕಾಗಲೇ ಪತಂಜಲಿ ಔಷಧಿಗಳ ಮೇಲೆ ಜನರಿಂದ ಸೀರಿಯಸ್ ಆದ ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ. ಇದರಿಂದ ತನ್ನ ವ್ಯಾಪಾರಕ್ಕೆ ಎಲ್ಲಿ ಧಕ್ಕೆ ಬಂದ್ಬಿಡುತ್ತೋ ಅಂತ ಎಚ್ಚೆತ್ಕೊಂಡ ಬಾಬಾ ರಾಮದೇವ್ ಮೋದಿಯನ್ನೇ ತನ್ನ ಯೋಗದ ಕಾರ್ಯಕ್ರಮಗಳಿಗೆ ಕರ್ಕೊಂಡೋಗಿ ಅಲ್ಲಿ ಪಕ್ಕದಲ್ಲೇ ಕೂರಿಸ್ಕೊಂಡು ಜನರನ್ನು ಮೋಟಿವೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಗಾಗಲೇ ಮೋದಿ ಮೈದಿಂದ ತೇಲ್ತಾ ಇದ್ದಂತಹ ದೇಶ ಮೋದಿಯ ಜೊತೆಗೆ ಪತಂಜಲಿಯನ್ನು ಕೊಂಡ್ಕೊಳ್ಳೋದಕ್ಕೆ ಮುಗಿಬೀಳ್ತಾರೆ. ಹಣ, ಅಧಿಕಾರದ ಬೆಂಬಲ ಮತ್ತು ಪ್ರಚಾರದ ಜೊತೆಗೆ ತನ್ನ ವ್ಯಾಪಾರಕ್ಕೆ ಸನಾತನ ಧರ್ಮವನ್ನು ಮಿಕ್ಸ್ ಮಾಡಿ ವ್ಯಾಪಾರ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ಭಕ್ತರು ಧರ್ಮವನ್ನು ಕಾಪಾಡೋ ಸಂತ ಅನ್ನುವಂಥ ಬಿರುದನ್ನು ಕೊಡೋದಕ್ಕೆ ಶುರು ಮಾಡಿದ್ರೋ ರಾಮದೇವ್ ತಲೆಕೆಟ್ಟು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಅತ್ಯಾಧುನಿಕ ವೈದ್ಯ ವಿಜ್ಞಾನವನ್ನೇ ಮೂರ್ಖ ವಿಜ್ಞಾನ ಅಂತ ಕರೀತಾನೆ. ವೈದ್ಯಕೀಯ ಸಂಶೋಧನೆಗಳು, ಹೊಸ ಹೊಸ ಆವಿಷ್ಕಾರಗಳು, ಅಧ್ಯಯನಶೀಲತೆಯ ವೈದ್ಯರ ಬಗ್ಗೆ ಅಸಂಬದ್ಧವಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಸೈಂಟಿಫಿಕ್ ಮೆಡಿಸಿನ್ಗಳನ್ನು ಬಾಯ್ಕಾಟ್ ಮಾಡಿ ಆಯುರ್ವೇದವನ್ನು ಬಳಸಿ ದೇಶ ಉಳಿಸಿ ಅಂತ ಕರೆ ಕೊಡ್ತಾನೆ. ಇನ್ನೂ ಮಿತಿ ಮೀರಿ ದೇಶದ ಮಹಿಳೆಯರ ಬಗ್ಗೆ ಅಸಭ್ಯವಾಗಿ ಮಾತಾಡ್ತಾನೆ. ಭಾರತ್ ಮಾತಾ ಕಿ ಜೈ ಅಂತ ಕೂಗದೇ ಇರೋರು ತಲೆ ಕಡಿರಿ ಅನ್ನೋ ಮಟ್ಟಕ್ಕೆ ಇವನ್ ತಲೆ ಕೆಟ್ಟಿರುತ್ತೆ. ಕೊರೋನಾ ಸಮಯದಲ್ಲಿ ಇಡೀ ವೈದ್ಯ ಲೋಕವೇ ಸಂಶೋಧನೆ ಮಾಡ್ತಾ ತಲೆ ಕೆಡಿಸ್ಕೊಂಡು ಓಡಾಡ್ತಾ ಇದ್ರೆ ಈ ಪುಣ್ಯಾತ್ಮ ಕೊರೋನಿಲ್ ಔಷಧಿಯನ್ನು ಕಂಡುಹಿಡಿದು ಮಾರುಕಟ್ಟೆಗೆ ಬಿಟ್ಬಿಟ್ಟಿದ್ದ.
ನಮ್ಮ ಕೊರೊನಿಲ್ ಮಾತ್ರೆಗಳು ಮಿನಿಸ್ಟ್ರಿ ಆಫ್ ಆಯುಷ್ನಿಂದ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಮಾನ್ಯತೆ ಪಡ್ಕೊಂಡಿದ್ದಾವೆ ಅಂತ ಸುಳ್ಳು ಹೇಳಿ ಜನರನ್ನ ನಂಬಿಸಿದ್ದ. ಕೊನೆಗೆ ಪತಂಜಲಿಯ ಕೊರೊನಿಲ್ ಮಾತ್ರೆಗಳನ್ನು ಉಪಯೋಗಿಸಿ ಕೊರೋನಾ ಓಡಿಸಿ ಅಂತ ದೇಶದ ಜನರಿಗೆ ಮತ್ತೆ ಕರೆ ಕೊಟ್ಟ. ಜನರು ಕೂಡ ಅದನ್ನು ತಮ್ಮಗಳ ಮೇಲೆ ತಾವೇ ಪ್ರಯೋಗ ಮಾಡಿಕೊಂಡ್ರು. ಇದು ಒಂದು ದೊಡ್ಡ ಕ್ರಿಮಿನಲ್ ಪ್ರಕರಣ ಅಂತ ಕೆಲವು ಮಾಧ್ಯಮಗಳು ಹೇಳಿದ್ರು ಕೂಡ ಅವತ್ತಿಗೆ ನಮ್ಮ ಸರ್ಕಾರ ಯಾವುದೇ ಕ್ರಮಗಳನ್ನು ಕೂಡ ಈ ಪತಂಜಲಿ ಸಂಸ್ಥೆಯ ಮೇಲೆ ಕ್ರಮಗಳನ್ನು ತಗೊಳ್ಳಲಿಲ್ಲ. ಯಾವಾಗ WHO ನಾವು ಯಾವುದೇ ಮಾತ್ರೆಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳೋದಕ್ಕೆ ಶುರು ಮಾಡ್ತೋ ಅವಾಗ IMA ಕೇಂದ್ರ ಆರೋಗ್ಯ ಸಚಿವ ಕಂಪ್ಲೇಂಟ್ ಕೊಟ್ಟಾಗ ಈ ರಾಮದೇವ್ ಆ ಮಾತ್ರೆಗಳನ್ನು ವಾಪಸ್ ತಗೋತಾರೆ. 2020 ವರ್ಷಕ್ಕಾಗಲೇ ದೇಶದ ಮೂಲೆ ಮೂಲೆಗಳಲ್ಲಿ ಪತಂಜಲಿ ಅಂಗಡಿಗಳು ಶುರುವಾಗ್ಬಿಟ್ಟಿರ್ತವೆ. ಇವತ್ತಿಗೆ ಸುಮಾರು 47,000 ಅಂಗಡಿಗಳಿದ್ದಾವೆ. 3,500 ಜನ ಜನರಿಗೆ ಡಿಸ್ಟ್ರಿಬ್ಯೂಟರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬರೀ ಮಾತ್ರೆ ಔಷಧಿಗಳಿಗೆ ಇವನು ಸೀಮಿತ ಆಗ್ದಲೆ ಗೋಧಿ, ಅಕ್ಕಿ, ಉಪ್ಪು, ಅಡುಗೆ ಎಣ್ಣೆ ಥರದ ದಿನಬಳಕೆ ವಸ್ತುಗಳನ್ನು ಕೂಡ ಮಾರೋದಕ್ಕೆ ಶುರು ಮಾಡ್ತಾ ಇದ್ದಾನೆ. ಇಂತಹ ಲಜ್ಜೆಗೇಡಿ ವ್ಯಕ್ತಿ ಮತ್ತೆ ಮತ್ತೆ ಹಸಿ ಸುಳ್ಳು ಹೇಳಿ ವೈದ್ಯಕೀಯ ಕ್ಷೇತ್ರವನ್ನೇ ದಿಕ್ತಪ್ಸುವಂಥ ಕೆಲಸ ಮಾಡ್ತಾ ಇದ್ದಾನೆ. ಜನರನ್ನು ತಪ್ಪುದಾರಿಗೆಳೆಯುವಂತಹ ಜಾಹೀರಾತುಗಳನ್ನು ಕೊಡ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಯಾಕೆ ಸುಮ್ಮನಿದೆ ಅಂತ ಸುಪ್ರೀಂ ಕೋರ್ಟ್ ಮೊನ್ನೆ ತರಾಟೆಗೆ ತೆಗೆದುಕೊಂಡಿದೆ. ಈ ಕೆಲಸವನ್ನು ಭಾರತೀಯ ವೈದ್ಯ ಸಂಘಟನೆ 1 ವರ್ಷದ ಕೆಳಗಡೆ ವಿರೋಧ ಮಾಡಿತ್ತು. ಬಾಬಾ ರಾಮದೇವ್ ಇಡೀ ವೈದ್ಯಕೀಯ ಲೋಕವನ್ನೇ ಅಪಪ್ರಚಾರ ಮಾಡ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದರ ಫಲವಾಗಿ ಇವತ್ತು ಈ ತೀರ್ಪು ಬಂದಿರೋದಕ್ಕೆ ಕಾರಣ ಆಗಿದೆ. ಸನಾತನದ ನೆಪದಲ್ಲಿ, ಧರ್ಮದ ನೆಪದಲ್ಲಿ, ಭಕ್ತಗಣದ ಮೂಲಕ ನಮ್ಮನ್ನು ಪುರಾತನಕ್ಕೆ ಕರ್ಕೊಂಡೋಗೋ ಒಬ್ಬ ಅದ್ಭುತ ವ್ಯಕ್ತಿಯನ್ನು BJP ಆಡಳಿತ ಇವತ್ತು ನಮಗೆ ಕೊಟ್ಟಿದೆ. ಅದು ನಮ್ಮ ಬಾಬಾ ರಾಮದೇವ್. ಆದ್ದರಿಂದ ಪತಂಜಲಿಯಿಂದ ನಿಮಗಾದ ಅನುಕೂಲವನ್ನು ಅರ್ಥ ಮಾಡಿಕೊಂಡು ಏನೂ ತಲೆ ಕೆಡಿಸಿಕೊಳ್ಳದ BJPಯನ್ನು ಈ ಮುಂದಿನ ದಿನಗಳಲ್ಲಿ ಕಾಪಾಡಿ ಅಂತ ತಮ್ಮಲ್ಲಿ ಮನವಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.